हेलो स्टूडेंट्स, वेलकम टू अवर यूट्यूब चैनल क्वेश्चन पेपर कर्नाटक। स्टूडेंट्स, स्वल्प मंदी केळगत्तिद्रि एक्साम्स अदु पोस्टपोन आगतवेनो अंत रीति केळगत्तिद्रि। ईगेनु सेकेंड सेम फोर्थ सेम सिक्स सेम दु एक्साम्स अदु स्टार्ट आगतवल्ल 20 सेप्टेंबर क। सो इवेल्ल एक्साम्स एनु पोस्टपोन आगबहुदेनो अंत हेळि नीवु केळगत्तिद्रि। नोड्रि अदर बग्गे नानु इवत्तिन नोडियोळग नानु निमगे हेळ्तीनि। नोड्रि एक्साम्स स्टार्ट यावाग आगतव अंद्र अवरु 20 तारीखिगे स्टार्ट आगतव अंद्र 20 सेप्टेंबर 2023। ಆದರೆ ಇಲ್ಲಿ ಏನು ಬರೆದಾರಂದ್ರೆ ಅವರು ಲಿಖಿತ ಪರೀಕ್ಷೆಗಳು ಪ್ರಾರಂಭವಾಗುವ ತಾತ್ಕಾಲಿಕ ದಿನಾಂಕ ಇಲ್ಲಿ ನಾನು ನಿಮಗೆ ಭಾಳ ಸಲ ಹೇಳ್ತಿರ್ತೀನಿ ಇಲ್ಲಿ ತಾತ್ಕಾಲಿಕ ದಿನಾಂಕ ಇರ್ತದೆ ಅಂದರೆ ತಾತ್ಕಾಲಿಕ ಅಂದ್ರೆ ಏನು ಟೆಂಪರರಿ ಇರ್ತದೆ ಅದು ಅಂದರೆ ಫಿಕ್ಸ್ 20 ತಾರೀಕಿಗೆ ಕಂಪಲ್ಸರಿ ಎಕ್ಸಾಮ್ ನಡೀತವ ಅಂತ ಹೇಳೇನಿಲ್ಲ ಸ್ವಲ್ಪ ಡೇಟ್ ಚೇಂಜ್ ಆಗ್ಬೋದು ಯಾಕಂದ್ರೆ ಇನ್ನು ಎಕ್ಸಾಮ್ ಟೈಮ್ ಟೇಬಲ್ ಅದು ಬಿಟ್ಟಿಲ್ಲಲ್ಲ ಬೇರೆ ಬೇರೆ ಕೋರ್ಸ್ಗಳು ಫಾರ್ ಎಕ್ಸಾಂಪಲ್ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಎಸ್ ಡಬ್ಲ್ಯೂ ಬಿ ಸಿ ಎ ಬಿ ಬಿ ಎಂ ಬಿ ಬಿ ಎ ಬಿ ಎಫ್ ಎ ಇವೆಲ್ಲ ಕೋರ್ಸ್ಗಳದ್ದು ಟೈಮ್ ಟೇಬಲ್ ಅದು ಬಿಡಬೇಕಲ್ಲ ಫಾರ್ ಎಕ್ಸಾಂಪಲ್ ಈಗ ನೀವು ಬಿ ಕಾಮ್ ಇದ್ದಿದ್ರಿ ಈಗ ನಿಮ್ಮದು ಎಕನಾಮಿಕ್ಸ್ ಎಕ್ಸಾಮ್ ಇದ್ದಿತ್ತು ಅಂತ ಹೇಳ್ತೀವಿ ಈಗ ಅದು ಎಕ್ಸಾಮ್ ಯಾವ ಡೇಟಿಗೆ ಅದ ಅದು ಟೈಮ್ ಟೇಬಲ್ ಅದು ಬಿಡಬೇಕಲ್ಲ ಸೊ ಅದ್ರ ಸಲಿಂದ ಸ್ವಲ್ಪ ಡೇಟ್ ಅದು ಮುಂದೆ ಹೋಗ್ಬೋದು ಇಲ್ಲ ಅಂದ್ರೆ 20 ತಾರೀಕಿಗೆ ಸ್ಟಾರ್ಟ್ ಆದ್ರೆ ಆಗ್ಬೋದು ಇದು ನನಗೆ ಈ ರೀತಿ ಅನ್ಸಲತ್ತು ಯಾವಾಗ ಬಿ ಇದೇ ರೀತಿ ಆಗ್ತದೆ ಈಗ ಅವರು ಇದೊಂದು ಡೇಟ್ ಕೊಟ್ಟಾರ ಅಂದ್ರೆ ಸೀದಾ 20 ತಾರೀಕಿಗೆ ಸ್ಟಾರ್ಟ್ ಆಗಂಗಿಲ್ಲ ಆದ್ರೂ ಆಗ್ಬೋದು ಆಗ್ಯವನು ಹಿಂಗೆ ಒಂದೊಂದು ಸಲ 20 ತಾರೀಕಿಗೂ ಎಕ್ಸಾಮ್ ಸ್ಟಾರ್ಟ್ ಆಗ್ಯವ ಸೊ ಹೇಳಕ್ ಬರಂಗಿಲ್ಲ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಒಂದು ದಿನ ಇಲ್ಲ 2 ದಿನ ಜಾಸ್ತಿ ದಿನ ಪೋಸ್ಟ್ಪೋನ್ ಅದು ಆಗಂಗಿಲ್ಲ ಹಾಗೆ ಇನ್ನೊಂದು ಯಾರು ಬಿ ಎ ಇದ್ದೀರಿ ನೋಡು ಬಿ ಎ ಕಂಪ್ಲೀಟ್ ಆಗ್ಬೇಕ ನೀವು ಯಾವ್ಯಾವ ಕೋರ್ಸ್ ಮಾಡ್ಬೋದು ಅನ್ನೋದು ನೀವು ಇದು ವಿಡಿಯೋ ಒಳಗೆ ನೋಡ್ಬೋದು ನೆಕ್ಸ್ಟ್ ಹಿಂಗೆ ನೀವು ಬಿ ಕಾಮ್ ಇದ್ದಿದ್ರಿ ಅಂದ್ರೆ ಎಮ್ ಬಿ ಎ ಕೋರ್ಸ್ ಮೇಲೆ ನಾವು ಒಂದು ವಿಡಿಯೋ ಮಾಡೀನಿ ನೀವು ಅದು ವಿಡಿಯೋ ನೋಡ್ಬೋದು ನೆಕ್ಸ್ಟ್ ಯಾರು ಬಿ ಸಿ ಎ ಇದ್ದೀರಿ ಮತ್ತು ಬಿ ಎಸ್ ಸಿ ಇದ್ದೀರಿ ನಿಮ್ಮ ಸಲನ್ನು ಇಲ್ಲಿ ಸೈಡಿಗೆ ಹೋಗೋ ವಿಡಿಯೋಸ್ನ ನೋಡ್ಬೋದು ಬಿ ಎಸ್ ಸಿ ಕೋರ್ಸ್ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳೀನಿ ನೆಕ್ಸ್ಟ್ ಬಿ ಎಸ್ ಸಿ ಕಂಪ್ಲೀಟ್ ಆಗೋಣ ಏನೇನು ಮಾಡ್ಬೋದು ಅನ್ನೋದು ನೀವು ಇದು ವಿಡಿಯೋ ಒಳಗೆ ನೋಡ್ರಿ ನೆಕ್ಸ್ಟ್ ಬಿ ಸಿ ಎ ಕೋರ್ಸ್ ಬಗ್ಗೆ ನಾನು ಫುಲ್ ಡೀಟೇಲ್ ಆಗಿ ಹೇಳೀನಿ ಅಂದರೆ ಬಿ ಸಿ ಎ ನಿಮ್ದು ಕಂಪ್ಲೀಟ್ ಆಗ್ಬೇಕ ನಿಮ್ಗೆ ಯಾವ ರೀತಿ ಜಾಬ್ಸ್ ಅದು ಸಿಗ್ತಾವೆ ಮತ್ತು ಅವೆಲ್ಲ ಜಾಬ್ಸ್ ಯಾವ್ಯಾವ ಕಂಪ್ನಿ ಒಳಗೆ ಸಿಗ್ತಾವೆ ನೋಡು ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳೀನಿ ನೀವು ಅವೆಲ್ಲ ವಿಡಿಯೋಸ್ ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ಲತ್ತಿರ್ಬೇಕಲ್ಲ ನೀವು ಅಲ್ಲೇ ಕ್ಲಿಕ್ ಮಾಡಿ ಅವೆಲ್ಲ ವಿಡಿಯೋಸ್ ನೋಡ್ಬೋದು ಸೊ ಈಗ ನಿಮಗೆ ಗೊತ್ತಾಯ್ತು ಅನ್ನಿಸ್ತದೆ ಎಕ್ಸಾಮ್ ಪೋಸ್ಟ್ಪೋನ್ ಅದು ಆಗ್ತವೇನಾಗಂಗಿಲ್ಲ ಅಂಥೇಳಿ ಇದ್ರ ಬಗ್ಗೆ ಫುಲ್ ಕ್ಲಿಯರ್ ಆಗಿ ಗೊತ್ತಾಗ್ಯದ ಅನ್ನಿಸ್ತದೆ ಓಕೆ ಸ್ಟೂಡೆಂಟ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಮುಂದಿನ ವಿಡಿಯೋ ಒಳಗೆ ನಾನು ನಿಮಗೆ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಹೇಳ್ತೀನಿ